ಹಾಯ್ ಹಲೋ ವಿದ್ಯಾರ್ಥಿಗಳೇ, ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕುರಿತು ಆಲ್ರೆಡಿ ಆರ್ ಡಿ ನಂಬರ್ನ ಚೇಂಜಸ್ನ ಮಾಡೋಕ್ಕೆ ಲಿಂಕ್ನ ಪ್ರೊವೈಡ್ ಮಾಡ್ತಾರೆ. ನಂತರ ಆರ್ ಡಿ ನಂಬರ್ನ ನೀವು ಎಂಟ್ರಿ ಮಾಡೋಕ್ಕಾಗುತ್ತೆ. ನಂತರ ವೆರಿಫೈ ಮಾಡಿ ಕೆ ಅವರು ಮಾಹಿತಿಯನ್ನು ತಿಳಿಸ್ತಾರೆ. ಇನ್ ಕೇಸ್ ನಿಮ್ಮದು ಆರ್ ಡಿ ನಂಬರ್ ಮ್ಯಾಚ್ ಆಗಿದೆ ಅಥವಾ ಆರ್ ಡಿ ನಂಬರ್ ಕರೆಕ್ಟಾಗಿ ಎಂಟ್ರಿ ಆಗಿಲ್ಲ ಅಂದರೆ ಮತ್ತೆ ಕೆ ಅವರು ನೋಟಿಫೈನ ಮಾಡ್ತಾರೆ, ಮತ್ತೆ ನೀವು ರೀ ಎಂಟ್ರಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಒಂದ್ಸತಿ ಎಂಟ್ರಿ ಮಾಡಬೇಕಾದ್ರೆ ನೋಡಿ ಚೆಕ್ಔಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಏನಂದ್ರೆ, ನಿಮಗೆ 18 ತಾರೀಕು ಕೋರ್ಟ್ ಡಿಸಿಷನ್ ಇದೆ, ಅಂದ್ರೆ ನಾಳೆ 18 ತಾರೀಕು ಒಂದು ಕೋರ್ಟ್ ಡಿಸಿಷನ್ ಇದೆ. ಈ ಕೋರ್ಟ್ ಡಿಸಿಷನ್ ಅಲ್ಲಿ ಏನಾಗಬಹುದು ಅಂತ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಸದ್ಯಕ್ಕೆ ಇಲ್ಲಿ ಮಾನ್ಯ ನ್ಯಾಯಾಲಯವು ಕೂಡ ಮಧ್ಯಂತರ ಆದೇಶ ಕೊಟ್ಟಿದೆ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕುರಿತು. ಅಲ್ಲಿ ನ್ಯಾಯಾಲಯವು ಸ್ಪಷ್ಟವಾಗಿ ಏನು ತಿಳಿಸಿದೆ ಅಂದ್ರೆ, ಕೆ ಅವರು ಅಥವಾ ಲಾಯರ್ ಅವರು ಯಾವ ರೀತಿ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಕೆ ಅವರು ಯಾವುದೇ ರೀತಿ ತಿದ್ದುಪಡಿಯನ್ನು ಮಾಡಿಲ್ಲ ಕಾಯ್ದೆಗೆ. ತಿದ್ದುಪಡಿ ಮಾಡಿದ್ರೆ ಡೈರೆಕ್ಟ್ ಆಗಿ ಏಕಾಏಕಿ ಅವರು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಅಂಕಗಳನ್ನು ಪರಿಗಣನೆ ಮಾಡದೆ ಅವರು ಏಕಾಏಕಿಯಾಗಿ ಈ ರೀತಿ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಅದೇ ರೀತಿ ಅವರು ಕೆ ಅವರು ಯಾವುದೇ ರೀತಿ ನೋಟಿಫೈನ್ ಮಾಡಿಲ್ಲ, ಅಪ್ಲಿಕೇಶನ್ ಹಾಕಬೇಕು ಕೂಡ ನೋಟಿಫೈ ಮಾಡಿಲ್ಲ, ಯಾವುದೇ ರೀತಿ ಮುಂಚೆ ಕೂಡ ನೋಟಿಫೈ ಮಾಡಿಲ್ಲ. ಇದರಲ್ಲಿ ಮೇಜರ್ ಆಗಿ ಕೆ ಎ ಅವ್ರದ್ದು ತಪ್ಪಿದೆ ಅಂತ ಹೇಳಿ ಕೋರ್ಟ್ ಅವರು ನೋಟಿಫೈ ಮಾಡಿದ್ದಾರೆ ಅಥವಾ ಮಾನ್ಯ ನ್ಯಾಯಾಲಯವರು ನೋಟಿಫೈ ಮಾಡಿದ್ದಾರೆ. ಇದರ ಅನ್ವಯ ನಾಳೆ ಒಂದು ಮಹತ್ವದ ತೀರ್ಪು ಬರುವ ಸಾಧ್ಯತೆ ಇದೆ. ಇಲ್ಲ ಅಂದರೆ ತೀರ್ಪು ಅಥವಾ ಮಧ್ಯಂತರ ಆದೇಶ ಬರ್ಬೋದು ಅಥವಾ ಮುಂದೂಡಿಕೆ ಆದರೂ ಕೂಡ ಆಗ್ಬೋದು. ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ನಡೀತಿದೆ. ಇನ್ ಕೇಸ್ ಮುಂದೂಡಿಕೆ ಆದರೂ ಕೂಡ ಆಗಬಹುದು, ಇನ್ನೊಂದು ಚಾರ್ಜ್ ಇದೆ. ಮತ್ತೆ ಕೋರ್ಟ್ ಅವರು ಎಲ್ಲ ವಿದ್ಯಾರ್ಥಿಗಳು ಒಂದೇ ಮಾಡಿ ಅಂತ ಹೇಳಿ ಆದೇಶ ಕೊಟ್ಟರೆ ಕೊಡಬಹುದು. ನಂತರ ಕೆ ಅವರು ಓನ್ಲಿ ಪಿ ಯು ಅಂಕಗಳನ್ನು ಕನ್ಸಿಡರ್ ಮಾಡ್ತೀವಿ ಎಲ್ರಿಗೂ ಅಂತ ತಗೊಂಡ್ರೆ ಕೂಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಅದರ ಬದಲು ಎಲ್ಲ ವಿದ್ಯಾರ್ಥಿಗಳು ಸಿ ಇ ಟಿ ಅಂಕ ಮಾತ್ರ ಕನ್ಸಿಡರ್ ಮಾಡ್ಕೊಂಡ್ರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಎಲ್ಲ ವಿದ್ಯಾರ್ಥಿಗಳ ಅನಿಸಿಕೆ ಇರುತ್ತೆ. ಬಟ್ ಒಳ್ಳೆಯದಾಗಲಿ ಕೋರ್ಟ್ ಅವರು ಮಾನ್ಯ ನ್ಯಾಯಾಲಯವರು ಏನು ಆದೇಶ ಕೊಡ್ತಾರೆ ಗೊತ್ತಿಲ್ಲ, ಅವರು ಕಟ್ಟುನಿಟ್ಟಿನ ಆದೇಶ ಕೊಟ್ಟೇ ಕೊಡ್ತಾರೆ. ಆ ಆದೇಶವನ್ನು ಎಲ್ಲರೂ ಕೂಡ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕಾಗುತ್ತೆ. ಒಟ್ಟಾರೆ ಒಳ್ಳೆ ಡಿಸಿಷನ್ ಬರಲಿ, ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಅನ್ಕೋತೀನಿ. ಸದ್ಯಕ್ಕೆ ಇದು ಇವತ್ತಿನ ವಿಡಿಯೋ. ಕೋರ್ಟ್ ಡಿಸಿಷನ್ ಬಗ್ಗೆ ಅಪ್ಡೇಟ್ಸ್ ಕೂಡ ಬರುತ್ತೆ, ವಿಡಿಯೋ ಕೂಡ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.